ನಾನು ಹುಟ್ಟಿದ್ದು ಹಾಸನ. ಆ ಟೈಮ್ ಅಲ್ಲಿ ನಮ್ಮ ಅಜ್ಜಿ ಅಲ್ಲಿ ಸ್ಕೂಲ್ ಟೀಚರ್ ಆಗಿದ್ರು. ನಮ್ಮ ಅಜ್ಜ ಅವರದು ಅಲ್ಲೊಂದು ಪುಟ್ಟ ಹೋಟೆಲ್ ಇತ್ತು, ಕಾಲಿ ದೋಸೆ ಹೋಟೆಲ್, ತುಂಬಾ ಫೇಮಸ್ ಸಂತೆ ಬೀದಿಲಿ. ಸೋ ನಮ್ಮ ಅಜ್ಜ ಅಜ್ಜಿ ಅಲ್ಲಿದ್ದರಿಂದ ನಮ್ಮ ತಾಯಿ ಅಲ್ಲೇ ಓದಿದ್ದು ಎಲ್ಲ, ಅವ್ರ ಮದುವೆ ಆಗಿದ್ದು ಎಲ್ಲ ಅಲ್ಲೇನೆ. ಸೋ ನಾನು ಹುಟ್ಟಿದ್ದು ಹಾಸನ. ನನ್ನ ಫ್ಯಾಮಿಲಿ ಅಂತಂದ್ರೆ ಮದುವೆಗೆ ಮುಂಚೆ ನನ್ನ ತಂದೆ, ನನ್ನ ತಾಯಿ, ನನ್ನ ಅಕ್ಕ, ನಾನು. ನನ್ನ ತಂದೆ ಹೆಸರು ಎಂ ಕೆ ವಿನಾಯಕ್ ಅಂತ ಹೇಳಿ, ಮೈಸೂರು ಕೃಷ್ಣಮೂರ್ತಿ ವಿನಾಯಕ್ ಅಂತ. ನಮ್ಮ ತಂದೆ ಬೇಸಿಕಲಿ ಮೈಸೂರಿನವರು. ನನ್ನ ತಾಯಿ ಹಾಸನದ, ತಾಯಿ ಹೆಸರು ಸರಸ್ವತಿ. ನನ್ನ ಅಕ್ಕನ ಹೆಸರು ಜ್ಯೋತಿ, ನನ್ನ ಹೆಸರು ಚಿಕ್ಕ. ಇನ್ಫ್ಯಾಕ್ಟ್ ಸ್ಕೂಲಿಗೆ ಬಂದಮೇಲೆ ನಮ್ಮ ತಾಯಿ ಆಗಿನ ಕಾಲಕ್ಕೆ ಏನು ತುಂಬ ಹ್ಯಾಪನಿಂಗ್ ಅಂತ ಏನು ಹೇಳ್ತೀವಿ ಆ ಹೆಸರನ್ನು ನಮಗೆ ಕೊಟ್ಟಿದ್ರು. ಆಕ್ಚುಲಿ ಹುಟ್ಟ ಹೆಸರು ನಮ್ಮಿಬ್ಬರಿಗೂ ನಮ್ಮ ಅಜ್ಜಿ ಹೆಸರು ಕೊಟ್ಟಿದ್ರು. ನನ್ನ ತಂದೆ ತಾಯಿ ಹೆಸರು ಮೀನಾಕ್ಷಿ ಅಂತ. ಸೋ ಹಾಗಾಗಿ ನಮ್ಮ ಅಕ್ಕನ ಹೆಸರು ಮೀನಾಕ್ಷಿ ಅಂತಿತ್ತು. ನನ್ನ ತಾಯಿ ತಾಯಿ ಹೆಸರು ಸೀತಾಲಕ್ಷ್ಮಿ ಅಂತ. ಸೋ ಸೀತಾ ಅಂತ ಇಟ್ಟರೆ ಸ್ವಲ್ಪ ಔಟ್ಡೇಟೆಡ್ ಆಗುತ್ತೆ ಅಂತ ಮೈಥಿಲಿ ಅಂತ ನನ್ನ ಹೆಸರು ಇಟ್ಟಿದ್ರು ನನ್ನ ತಾಯಿ. ಅದು ಹುಟ್ಟಿದಾಗ ಇಟ್ಟಿದ್ದ ಹೆಸರು. ಆಮೇಲೆ ಆಫ್ ಕೋರ್ಸ್ ಸ್ಕೂಲಿಗೆ ಬರುವಾಗ ಅವಳಿಗೆ ಜ್ಯೋತಿ ಅಂತ ಇಟ್ಟರು, ನನಗೆ ಚಿತ್ರ ಅಂತ ಇಟ್ಟರು. ತುಂಬ ಪುಟ್ಟ ಮಗು ಆಗ, ಏನೋ ಅಲ್ಲಿ ವೆದರ್ ಏನೋ ಸರಿ ಹೋಗಲಿಲ್ಲ ಹಾಗೆ ಹೀಗೆ ಅಂಥೇಳಿ ನನ್ನ ಸಿಸ್ಟರ್ಗೆ ಫುಲ್ ಬಾಣಂತನ ಮುಗಿಸ್ಕೊಂಡು ಬಂದ್ರಂತೆ ನಮ್ಮಮ್ಮ ಬೆಂಗಳೂರಿಗೆ. ನನಗೆ ಸಿಕ್ಸ್ ಡೇಸ್ಗೆ ವಾಪಸ್ ಬಂದುಬಿಟ್ಟಿದ್ರು, ಅಲ್ಲೇನೋ ವೆದರ್ ಸೆಟ್ ಆಗಿಲ್ಲ ಆ ಟೈಮಲ್ಲಿ ಇದಾಯಿತು ಅಂತೇಳಿ. ಸೊ ಟೆಕ್ನಿಕಲಿ ನಾನು ಹುಟ್ಟಿದ್ದಲ್ಲಾದರೂ ಬೆಂಗಳೂರು ಅಂತಲೇ ಹೇಳ್ಬೋದು. ಆರು ದಿವಸದ ಮಗು ನಾನು ಬೆಂಗಳೂರಿಗೆ ಬಂದುಬಿಟ್ಟೆ. ಆವಾಗಿಂದ ಅಲ್ಲಿ ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಅಲ್ಲಿ ಮನೆ ಮಾಡಿದ್ರು ನನ್ನ ತಂದೆ ತಾಯಿ. ನನ್ನ ತಂದೆ ಎಜಿಸ್ ಆಫೀಸಲ್ಲಿದ್ದರು, ಥ್ರೂ ಔಟ್ ಸರ್ವಿಸ್ ಎಜಿಸ್ ಆಫೀಸಲ್ಲಿ ಮಾಡಿದ್ದು. ನನ್ನ ತಾಯಿ ಡೈರೆಕ್ಟ್ರೇಟ್ ಆಫ್ ಹೆಲ್ತಲ್ಲಿದ್ದರು. ಅಂದರೆ ಅಮ್ಮ ಮದುವೆಗೆ ಮುಂಚೆನೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು. ಸೊ ಹಾಗೆ ನಮ್ಮ ತಂದೆ ಆಡಿಟ್ಗೆ ಅಂತ ಅಲ್ಲಿ ಹೋದಾಗ ಹಾಸನಕ್ಕೆ ಎಜಿಸ್ ಆಫೀಸಿಂದ ನಮ್ಮ ತಾಯಿನ ನೋಡಿ ಅಲ್ಲಿ ಅವರ ನಮ್ಮ ತಾಯಿಯ ಇಮಿಡಿಯೇಟ್ ಬಾಸ್ ನಿಮ್ಮವರೇ ಅಪ್ಪ, ಬೇಕಾದ್ರೆ ನೋಡು ಹುಡುಗಿ ಚೆನ್ನಾಗಿದೆ, ಮದುವೆ ವಯಸ್ಸಾಗಿದೆ ನಿಮಗೂ ಅಂತ ಹೇಳಿದಾಗ ನಮ್ಮ ತಂದೆಗೊಂದು ಇಂಟ್ರೆಸ್ಟ್ ಆಗಿ ನಮ್ಮ ಅಜ್ಜಿ ನಮ್ಮ ತಾಯಿ ತಂದೆ ತಾಯಿಗೆ ಇಂಟಿಮೇಟ್ ಮಾಡಿ ಅವ್ರು ಬಂದು ಮಾತಾಡಿ. ಸೊ ಹಾಗೆ ಒಂಥರದಲ್ಲಿ ಒಂದು ಕ್ಯೂಟಾದ ಒಂದು ಲವ್ ಸ್ಟೋರಿನಲ್ಲಿ ಅವರ ಮದುವೆ ಆಯಿತು. ಆಮೇಲೆ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಬಿಟ್ಬಿಟ್ಟು ನಮ್ಮ ತಾಯಿನೂ ಬೆಂಗಳೂರು ಕಡೆಗೆ ಬಂದುಬಿಟ್ರು. ಆಮೇಲೆ ನಾವಿಬ್ಬರು ಮಕ್ಕಳಾದ್ವಿ, ನಾವಿಬ್ಬರು ಬೆಳೆಯೋದು. ಸೊ ಅಮ್ಮ ಮನೇಲೇ ಇದ್ದರು, ರಾಜಾಜಿನಗರ್ ಫಸ್ಟ್ ಫೇಸಲ್ಲಿದ್ವಿ. ಆಮೇಲೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರ್ಕೊಂಡ ಮೇಲೆ ನಮ್ಮ ತಾಯಿ ಮತ್ತೆ ಡೈರೆಕ್ಟ್ರೇಟ್ ಆಫ್ ಹೆಲ್ತ್ಗೆ ಸೇರಿಕೊಂಡ್ರು. ಫಸ್ಟು ಅಲ್ಲಿ ಡೈರೆಕ್ಟ್ರೇಟ್ ಆಫ್ ಹೆಲ್ತ್ ಅಂದ ತಕ್ಷಣ ನಮ್ಮ ಆನಂದರಾವ್ ಸರ್ಕಲಲ್ಲಿ ನಮ್ಮ ತಾಯಿದು ಆಫೀಸ್ ಇತ್ತು. ಮನೆ ಬಂದು ರಾಜಾಜಿನಗರಲ್ಲಿತ್ತು. ಆಮೇಲೆ ಒಂದು ಐದಾರು ವರ್ಷ, ನಾಲ್ಕೈದು ವರ್ಷ ಆಗ್ತಾ ಇರೋಂಗೆ ನಮ್ಮ ತಂದೆ ಕೆಂಗೇರಿ ಸ್ಯಾಟಲೈಟ್ ಟೌನ್ಗೆ ಶಿಫ್ಟ್ ಆಗಿಬಿಟ್ರು. ಅವಾಗ ಹೊಸ ಎಕ್ಸ್ಟೆನ್ಷನ್ನು, ಮನೆ ದೊಡ್ಡದಾಗಿರುತ್ತೆ, ಸೊ ಅನುಕೂಲವಾಗಿರುತ್ತೆ, ಈ ಸಿಟಿನಲ್ಲಿ ಕಿಷ್ಕಿಂದ ಬೇಡ ಅಂತೇಳಿ ಅಲ್ಲಿಗೆ ಶಿಫ್ಟ್ ಆಗಿದ್ರು. ಸೊ ನಾವು ಅಲ್ಲಿ ನರೇಂದ್ರ ಸ್ಕೂಲ್ ಅಂತ ಇದೆ ನಮ್ಮ ಮುವಿಲ್ಯಾಂಡ್ ಥಿಯೇಟರ್ ಮೆಜೆಸ್ಟಿಕ್ಕಲ್ಲಿ ಹಿಂಭಾಗದಲ್ಲಿ, ಅಲ್ಲಿ ನಮ್ಮನ್ನು ಸೇರಿಸಿದ್ರು ನಮ್ಮ ತಂದೆ ತಾಯಿ. ನರ್ಸರಿಯಿಂದ ಫೋರ್ತ್ ಸ್ಟ್ಯಾಂಡರ್ಡ್ವರೆಗೂ ನಾನು ನರೇಂದ್ರ ಸ್ಕೂಲಲ್ಲೇ ಓದಿದೆ. ಸೊ ನನ್ನ ನನ್ನ ಸಿಸ್ಟರ್ನ ಅಲ್ಲಿ ನರೇಂದ್ರ ಸ್ಕೂಲಿಗೆ ಬಿಟ್ಟು ನಮ್ಮ ತಾಯಿ ಆಫೀಸಿಗೆ ಹೋಗೋರು. ಆಮೇಲೆ ಆಫೀಸಿಗೆ ನಾನು ನಮ್ಮ ಅಕ್ಕ ಇಬ್ಬರು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ವಿ. ಸ್ಕೂಲ್ ಮುಗಿದ್ಮೇಲೆ ಒಂದು ಮೂರು ಗಂಟೆ ಆದಮೇಲೆ ಆಫೀಸಲ್ಲೇ ಇರ್ತಾಯಿದ್ವಿ. ಅಲ್ಲಿಗೂ ಮಧ್ಯಾಹ್ನಕ್ಕೆ ತಿನ್ನಕ್ಕೆ ನಮ್ಮಮ್ಮ ಕಟ್ಕೊಂಡು ಬಂದಿರೋರು, ಅಲ್ಲೇ ತಿಂದು ಅವ್ರ ಪಕ್ಕದಲ್ಲೇ ಅವ್ರ ಚೇಂಬರಲ್ಲೇ ನಮ್ಮನೆಗೆ ಒಂದು ಪುಟ್ಟದಾಗೊಂದು ಹಾಸಿಗೆ ಥರ ಮಾಡಿ ಮಲಗಿಸೋರು. ಅಲ್ಲಿ ಎದ್ದುಬಿಟ್ಟು ಅಲ್ಲೇ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಕೊಂಡು ಮತ್ತೆ ವಾಪಸ್ಸು ನಮ್ಮ ತಾಯಿ ತಂದೆ ಜೊತೆ ಟ್ರೈನಲ್ಲಿ ಓಡಾಡ್ತಾಯಿದ್ವಿ. ಮೈಸೂರಿಗೆ ಹೋಗೋ ಎಲ್ಲ ಟ್ರೈನು ಕೆಂಗೇರಿನಲ್ಲಿ ನಿಲ್ಲೋದು. ಸೊ ಹಾಗಾಗಿ ಅಲ್ಲಿ ಟ್ರೈನಲ್ಲಿ ಇಳಿದು ವಾಪಸ್ಸು ಮನೆಗೆ ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿದೆ ನನ್ನ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್. ನಾನು ಹೇಳಬೇಕಂತಂದರೆ ಇದು ನಾನು ನಿಮಗೆ ನಾನು ಹುಟ್ಟದಾಗಿಂದ ಸ್ಕೂಲಿಗೆ ಹೇಗೆ ಸೇರಿಕೊಂಡೆ ಅಂತ ನಾನು ಹೇಳಿರೋದು. ಆ್ಯಕ್ಚುಲಿ ಈ ಮಧ್ಯೆ ಏನಾಗ್ತಿತ್ತು, ನಮ್ಮ ತಾಯಿ ಆಫೀಸಿಗೆ ಹೋಗುವಾಗ ಅಲ್ಲಿ ಇಡೀ ಆಫೀಸೇ ನಮಗೊಂದು ವಾತಾವರಣನೇ ಅಂತರ ಆಟಾಡೋಕ್ಕೆ. ಯಾಕಂದರೆ ಪುಟ್ಟ ವಯಸ್ಸು ನಮ್ಮದು, ಆಟಾಡೋ ವಯಸ್ಸು, ನನಗೂ ನಮ್ಮ ಮಕ್ಕಂಗೂ ಎರಡೇ ವಯಸ್ಸು ವ್ಯತ್ಯಾಸ. ನಾವಿಬ್ಬರೇ ಬೆಸ್ಟ್ ಫ್ರೆಂಡ್ಸು, ನಮಗಿನ್ಯಾರು ಮೂರನೇವ್ರು ಬೇಕಿರಲಿಲ್ಲ. ಸೊ ಇಡೀ ಆಫೀಸಲ್ಲಿ ಆಚೆ ಬಿಲ್ಡಿಂಗಲ್ಲಿ ಆಟ ಆಡಿಕೊಂಡು, ಐಸ್ ಪೈಸ್ ಆಡಿಕೊಂಡು, ಜೂಟಾಟ ಆಡಿಕೊಂಡು, ಅಥವಾ ಅಲ್ಲಿ ಪ್ರೆಸ್ ಇರೋದು, ಆ ಪ್ರೆಸ್ಸಲ್ಲಿ ಇಷ್ಟು ದಪ್ಪ ಗೋಲಿ ಯೂಸ್ ಮಾಡೋರು, ಆ ಗೋಲಿಗಳ ಜೊತೆ ಆಟಾಡಿಕೊಂಡು ಅಲ್ಲಿ ಗೂರ್ಖ, ಅವ್ರ ಮನೆಗೆ ಹೋಗೋದು, ಅವರು
ನೇಪಾಳದವರು, ಅವಾಗೆಲ್ಲ ಗುರ್ಕಗಳು ಅಂದರೆ ನೇಪಾಳದವರೇ. ಸೊ ಅವರು ನಮಗೆ ರೊಟ್ಟಿ ಮಾಡ್ಕೊಡೋರು ಬಿಸಿ ಬಿಸಿ, ಅದನ್ನ ತಿಂತಾ ಇದ್ವು. ಇನ್ಯಾರೋ ನಮ್ಮ ಅಮ್ಮನ ಕೊಲಿಗೆ ಇನ್ನೇನೋ ತೊಗೊಂಡು ಬಂದಿರೋ ಹಣ್ಣು, ಇದನ್ನ ತಿನ್ನೋನವರು. ಸೊ ಒಂದು ಇಡೀ ಡೈರೆಕ್ಟ್ರೇಟ್ ಆಫ್ ಹೆಲ್ತ್ ಅಂತ ಏನಿದೆ ಅವು ಅದಷ್ಟು ನಮ್ಮ ತವ್ರ ಮನೆ ಆಗೋಗಿತ್ತು. ಅವ್ರುಗಳ ಮಧ್ಯನೆ ನಾವು ಬೆಳೆದವರು, ನಮ್ಮ ಅಮ್ಮನ ಕೊಲೀಗ್ಸ್ ಮಧ್ಯ. ಇವತ್ತಿಗೂ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ಅವ್ರಗಳ ಜೊತೆ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಇರುವಾಗ, ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿರುವಾಗ, ಮಾತಾಡುವಾಗ ಎಲ್ಲ. ಸೊ ಹೀಗೆ ನಾವು ಅಲ್ಲಿ ಬೆಳೆದ್ವಿ. ಯಾವಾಗ ನನ್ನ ಸಿಸ್ಟ್ರಿಗೆ ಮನೆ ಬೀಗ ಹಾಕೋಕ್ಕೆ ಸ್ವಲ್ಪ ಅಭ್ಯಾಸ ಆಯಿತೋ, ಆವಾಗ ನಮ್ಮ ತಾಯಿ ಇಷ್ಟು ದೂರ ಮಕ್ಕಳು ಮತ್ತು ಬೆಳಗ್ಗೆ ಎದ್ದು ನಮ್ಮ ಜೊತೆನೆ ಬಂದು ಹೋಗೋದು ಬೇಡ, ಮನೆ ಹತ್ರನೇ ಸ್ಕೂಲಿಗೆ ಸೇರಲಿ ಅಂತಂದ್ಬಿಟ್ಟು ಒಂದು ಕಾನ್ವೆಂಟ್ ಇತ್ತು ನಮ್ಮ ಮನೆ ಹತ್ರ, ಜ್ಞಾನಬೋಧಿನಿ ಅಂತೇಳಿ. ಸೊ ಅಲ್ಲಿಗೆ ನನ್ನನ್ನು 5ನೇ ಕ್ಲಾಸಿಗೆ, ನಮ್ಮ ಅಕ್ಕನ್ನು 7ನೇ ಕ್ಲಾಸಿಗೆ ಅಲ್ಲಿ ಸೇರಿಸಿದ್ರು. ಸೊ ಅಲ್ಲಿಂದ ಅಲ್ಲಿ ಓದ್ಕೊಂಡು ಬಂದ್ವಿ. ಸೊ ಇಲ್ಲಿ ಬಂದಾಗ ಮನೆ ಮುಂದೆ ವಾತಾವರಣ, ನಮ್ಮ ರೋಡ್ನವರೆಲ್ಲ ತುಂಬ ಫ್ರೆಂಡ್ಸು. ಅವಾಗೆಲ್ಲ ಪಕ್ಕಪಕ್ಕ ಮನೆ ಅಪಾರ್ಟ್ಮೆಂಟ್ ಕಲ್ಚರ್ ಇರಲಿಲ್ಲ, ಎಲ್ಲ ಇಂಡಿಪೆಂಡೆಂಟ್ ಮನೆಗಳು. ಜಾತಿ ಭೇದ ಭಾವ ಯಾವುದೂ ಇರಲಿಲ್ಲ. ಮುಸ್ಲಿಮ್ಸು ಇರೋರು, ಕ್ರಿಶ್ಚಿಯನ್ಸು ಇರೋರು, ನಾವು ಹಿಂದೂಗಳು ಇರ್ತಿದ್ವಿ. ಸೊ ಎಲ್ಲರೂ, ಎಲ್ಲ ಮಕ್ಕಳು ರೋಡಲ್ಲೇ ಇರ್ತಿದ್ವಿ. ಈಗಿನಷ್ಟು ತಂದೆ ತಾಯಿ ಒದ್ದಾಡೋ ಥರನೂ ಇರಲಿಲ್ಲ. ಅಯ್ಯೋ ಮಕ್ಕಳು 3 ಹೊತ್ತು ರೋಡಲ್ಲಿದ್ದಾರೆ ಅಥವಾ ಇನ್ನೆಲ್ಲೋ ನಡ್ಕೊಂಡು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಸೇಫ್ಟಿ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ. ಯಾಕಂದರೆ ಅಷ್ಟು ಸೇಫ್ ಆಗಿತ್ತು ನಮ್ಮ ವಾತಾವರಣ, ಅಬ್ಸಲ್ಯೂಟ್ಲಿ ಟೆನ್ಷನ್ ಫ್ರೀ ಇತ್ತು. ಇನ್ಫ್ಯಾಕ್ಟ್ ನರೇಂದ್ರ ಸ್ಕೂಲ್ಗೂ ನಾವು ಮೆಜೆಸ್ಟಿಕ್ಕಿಂದ ಸ್ಯಾಟರ್ಡೇಸ್ ನಮಗೆ ತುಂಬ ಬೇಗ ಇರ್ತಾ ಇತ್ತು ಸ್ಕೂಲು. ಸೊ ನಾವು 5:30 ಫಸ್ಟ್ ಬಸ್ಸು ನಮಗೆ ಮೆಜೆಸ್ಟಿಕ್ಗೆ, ಬಸ್ಗಳು ಕಮ್ಮಿ ಆಗ. ಬೆಳಗ್ಗೆ ಒಂದು ಬಸ್ಸು ಮೆಜೆಸ್ಟಿಕ್ಕಿಗೆ, ಒಂದು ಬಸ್ಸು ಸಿಟಿ ಮಾರ್ಕೆಟಿಗೆ ಇರ್ತಿತ್ತು. ಸೊ ಆ ಬಸ್ಸಿನ ಟೈಮಿಂಗ್ ನಾವು ಸೂಟ್ ಮಾಡ್ಕೊಂಡು ಹತ್ತಬೇಕಿತ್ತು. ಸೊ 5:30 ಎದ್ದು ಸಿಕ್ಕಾಪಟ್ಟೆ ಚಳಿ ನಡ್ಕೊಂಡು, ನಮ್ಮಕ್ಕ ನಮ್ಮಮ್ಮ ರೆಡಿ ಮಾಡೋರು ಬಿಸಿ ಬಿಸಿ ಸಜ್ಜಿಗೆ. ಶನಿವಾರ ಅಂದರೆ ನಮ್ಮನೇಲಿ ಬಿಸಿ ಬಿಸಿ ಸಜ್ಜಿಗೆ ತುಪ್ಪ ಹಾಕಿ ತಿನ್ನಿಸಿ ಕಳಿಸ್ಬಿಡೋರು ನಮ್ಮಮ್ಮ. ನಮ್ಮಕ್ಕ ನನ್ನ ಇಟ್ಕೊಂಡು ಇಬ್ಬರು ಚಳಿನಲ್ಲಿ ಹೋಗ್ತಾಯಿದ್ವು. ಮೆಜೆಸ್ಟಿಕ್ಕಿಂದ ಬಸ್ ಸ್ಟ್ಯಾಂಡಿಂದ ನಾವು ನರೇಂದ್ರ ಸ್ಕೂಲು, ಅಲ್ಲಿ ಮೂವಿ ಲ್ಯಾಂಡ್ ಥಿಯೇಟ್ರಿಂದ ನಡ್ಕೊಂಡು ಹೋಗ್ತಾಯಿದ್ವಿ. ನಡ್ಕೊಂಡು ಹೋಗಿ ಸ್ಕೂಲ್ ಮುಗಿಸ್ಕೊಂಡು ಬರ್ತಿದ್ವು. ಹಾಗಾಗಿ ನಮ್ಗೆ ಅವಾಗ ಅದೊಂದು ಎಕ್ಸ್ಪೀರಿಯೆನ್ಸು, ತುಂಬ ಎಂಜಾಯ್ ಮಾಡಿದ್ದೀವಿ. ಇವತ್ತಿಗೂ ಆ ವಿಷುಯಲ್ಸ್ ಎಲ್ಲ ನಮಗೆ ಕಣ್ಮುಂದೆ ನೆನಪಿದೆ. ಹಾಗೆ ಸ್ಕೂಲು, ಇಲ್ಲಿ 4th ಸ್ಟ್ಯಾಂಡರ್ಡ್ ಆದಮೇಲೆ ಮನೆ ಬಾಗಿಲಲ್ಲೇ ಆಟ. ನಾನಂತೂ ಮನೆಯೇ ಸೇರ್ತಾ ಇರಲಿಲ್ಲ, 3 ಹೊತ್ತು ರೋಡಲ್ಲೇ ಇರ್ತಾ ಇದ್ದೆ. ರಜಾ ಬಂದುಬಿಟ್ರೆ, ಸ್ಕೂಲ್ ಟೈಮ್ ಬಿಟ್ಟರೆ ಸ್ಕೂಲಿಂದ ಬಂದ ತಕ್ಷಣ ರೋಡಲ್ಲೇ ಇರ್ತಾ ಇದ್ದೆ. ಇನ್ನೇನು ಅಮ್ಮ ಬರ್ತಾರೆ ಇಷ್ಟೊತ್ತಿಗೆ ಅಂತ ಗೊತ್ತಿರ್ತಿತ್ತಲ್ಲ, ಅವಾಗ ಕೂತ್ಕೊಂಡು ಇರೋ ಹೋಮ್ವರ್ಕು ಅದೆಲ್ಲ ಮಾರ್ಕ್ ಮಾಡ್ಕೊಳ್ಳೋದು, ಮುಗಿಸ್ಕೊಳ್ಳೋದು ಮಾಡ್ತಿದ್ದೆ. ಇಲ್ಲಾದರೆ 3 ಹೊತ್ತು ರೋಡಲ್ಲೇ ಆಟ. ನನಗೆ ಗೋಲಿ ಆಡೋದು ಅಂದರೆ ತುಂಬ ಆಸೆ ಮೊದಲಿಂದ, ಅದೇನೋ ಅದರಲ್ಲಿ ಕೈ ತುಂಬ ಪಳಕ್ಬಿಟ್ಟಿತ್ತು. ಸೊ ಹುಡುಗರು ಎಲ್ಲ, ಹುಡುಗಿಯರು ಕಮ್ಮಿ ಆಡ್ತಿದ್ರು ಗೋಲಿ. ಸೊ ಹುಡುಗರ ಜೊತೆ ಸೇರಿಕೊಂಡು ರೋಡಲ್ಲಿ ಇಟ್ಕೊಂಡು ಸಿಕ್ಕಾವಡೆ ಗೋಲಿ ಆಡ್ತಿದ್ದೆ. ತುಂಬ ಗೆಲ್ತಾ ಇದ್ದೆ, ಡಬ್ಬಗಟ್ಟಲೆ ಗೋಲಿ ಗೆಲ್ತಾ ಇದ್ದೆ. ಆಮೇಲೆ ಈ ಬಚ್ಚ ಇಸ್ಪಿಟ್ ಇರುತ್ತಲ್ಲ, ಅದು ತುಂಬ ಆಡ್ತಿದ್ವಿ. ಸೊ ಐಸ್ಪಿಟ್ ಎಲ್ಲಿ ಸಿಕ್ಕತ್ತೆ? ನಮ್ಮ ತಂದೆ ಅವಾಗ ಸಿಗರೆಟ್ಸ್ ಇದ್ದವರು, ವಿಲ್ಸ್. ಸೊ ಅದು ಅಣ್ಣಂದು ಇತ್ತು ನಮ್ಮ ಹತ್ರ. ನಾವು ತಂದೆನ ಅಣ್ಣ ಅಂತ ಕರಿತೀವಿ, ಸೊ ಮಿಸ್ಟೇಕ್ ಮಾಡ್ಕೋಬೇಡಿ, ಅಣ್ಣ ಅಂದರೆ ನನಗೆ ಅಪ್ಪ ಅಂತ. ಸೊ ಹಾಗಾಗಿ ಅಣ್ಣ ನಮ್ಮ ಅವಾಗ ಸಿಗರೆಟ್ ಸೇದವರು. ಸೊ ಅವಾಗ ಅವ್ರದ್ದು ಇರ್ತಿತ್ತು, ಅವ್ರದ್ದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಬೇಕಲ್ಲ. ಯಾಕಂದರೆ ಒಂದೊಂದು ಸಿಗರೆಟ್ಟಿಗೆ ಒಂದೊಂದು ಪಾಯಿಂಟು ಅವಾಗಿನ ಆಟದಲ್ಲಿ, ನಿಮ್ಮ ಕೆಲವರು ಹಳಬ್ರಿಗೆ ಗೊತ್ತಿರುತ್ತದು. ಸೊ ಈ ಅವಾಗೆಲ್ಲ ಏನಂದರೆ, ಈಗ ಮನೆ ಮುಂದೆ ನಾವು ವೇಸ್ಟ್ ಇಡೋ ಥರ ಅವಾಗೆಲ್ಲ ಏನು ಇರ್ತಿರ್ಲಿಲ್ಲ. ರೋಡ್ ತುದಿಯಲ್ಲಿ ತೊಟ್ಟಿ ಅಂತ ಒಂದಿರೋ, ಸೊ ಅಲ್ಲಿಗೆ ತೊಗೊಂಡೋಗಿ ನಾವು ಡಸ್ಟ್ಬಿನ್ಗಳನ್ನ ಹಾಕ್ಬೇಕು. ಸೊ ಅದನ್ನು ನಾವು ಮಾಡ್ತಿದ್ವಿ ದಿನ, ಅಮ್ಮ ಕೊಡೋರು ಹೋಗ್ತಾ ಇದ್ವಿ ಹಾಕ್ತಿದ್ವಿ. ಆ ಥರದಲ್ಲಿ ಹೋಗ್ಬಿಟ್ಟು ಕೋಲ್ ಇಟ್ಕೊಂಡು ಅಲ್ಲಿ ಸ್ಪಿಟ್ ಪ್ಯಾಕ್ಗಳನ್ನ ಆಚೆ ತೆಗೆದು ಹೋಗಿ ಅಮ್ಮ ನೋಡಿದ್ರೆ ಬಂದು ಅಲ್ಲೇ ಬಾರಿಸೋರು, ಇದೇನು ಈ ಕೊಳಕಲ್ಲಿ ಕೈ ಹಾಕ್ತೀಯ ಅಂತ. ಅಮ್ಮ ಆ ಕಡೆ ಹೋಗ್ತಾ ಇರೋಂಗೇನೆ ಹೋಗೋದು, ಅದನ್ನೆಲ್ಲ ತೆಗೆಯೋದು, ಸ್ಪಿಟ್ ಪ್ಯಾಕನ್ನ ಒದರೋದು, ನೀಟಾಗಿ ಇಟ್ಕೊಳ್ಳೋದು, ಅದೊಂದಷ್ಟು ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಬಚ್ಚ ಅಂತ ಹೇಳಿ ಅದರಲ್ಲಿ ಆಡ್ತಿದ್ವಿ. ಆಮೇಲೆ ಪಾಟಿ ಕುಂಟಾಟ ಟೀಮ್ಗಳು ಮಾಡಿಕೊಂಡು ಅದನ್ನು ತುಂಬ ಆಡ್ತಾಯಿದ್ವಿ. ಬಸ್ ಆಟ ಅಂತಂದ್ಬಿಟ್ಟು ದೊಡ್ಡ ದೊಡ್ಡ ಹಗ್ಗಗಳಲ್ಲಿ ಬಸ್ ಮಾಡಿಕೊಂಡು ಸ್ಟಾಪು ಅದಿದ್ದು, ಶಿವರಾತ್ರಿ ಬಂದುಬಿಟ್ರೆ ಇಡೀ ರಾತ್ರಿ ಆಟ ಆಡ್ತಾಯಿದ್ವಿ. ಸೊ ನಾನು ಟೋಟಲಿ ಔಟ್ಡೋರ್ ಗೇಮ್ಸಲ್ಲೇ ಬೆಳೆದಿರೋದು, ಅಷ್ಟು ಒಂದು ಏನಂತೀರ ಹುಡುಗಿರ ಥರ ಸೆನ್ಸಿಟಿವಾಗಿ ನಾನು ಬೆಳೆದೇ ಇಲ್ಲ ಅವಾಗ. ಸೇಮ್ ಹುಡುಗರ ಥರನೇ ಅದೇ ಥರ ಆಟ ಮರ್ಕೋತಿ ಆಡ್ತಾಯಿದ್ವಿ ಸಿಕ್ಕಾಪಟ್ಟೆ. ಮನೆ ಸುತ್ತಲೂ ಮರಗಳಿರೋದು, ಎಲ್ಲರ ಮನೇಲೂ ಇರೋದು, ಕಾಂಪೌಂಡ್ಗಳು ಕಮ್ಮಿ, ಪಕ್ಕಪಕ್ಕ ಮನೆಗಳು ಮರಗಳು ಮಧ್ಯ. ಸೊ ಮರಗಳು ಹತ್ತೋದು ಇಳಿಯೋದು ಅದೇ ಆಗೋಗೋದು ಯಾವಾಗಲೂ. ಸೊ ಚಿಕ್ಕ ಚಿಕ್ಕ ಮಕ್ಕಳು ನಾವು, ಒಬ್ರದ್ದು ಒಬ್ಬರು ಶರ್ಟೆಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ಮರ ಹತ್ಬಿಡ್ತಾ ಇದ್ವಿ ಇನ್ನೊಂದು ಟೀಮಿಗೆ ಚೀಟ್ ಮಾಡಲಿಕ್ಕೆ. ಸೊ ಅದು
ತುಂಬ ಎಂಜಾಯ್ ಮಾಡಿದೀವಿ ಆಸ್ ಎ ಚೈಲ್ಡ್ ಔಟ್ಡೋರ್ ಗೇಮ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ತಿನ್ನೋದಾಗಲಿ ಒಬ್ಬರ ಜೊತೆ ಒಬ್ಬರು ಹಂಚಿಕೊಳ್ಳೋದಾಗಲಿ ಈ ಮನೆ ಆಟ ಅಂತ ಆಡ್ತೀವಿ ಮನೆ ಸೈಡಲ್ಲಿ ಬೆಳಗ್ಗೆ ಹೊತ್ತು ಬಿಸಿಲಲ್ಲ ರೋಡಲ್ಲಿ ಆಡಕ್ಕೆ ಸೊ ಮನೆ ಸೈಡ್ಗಳಲ್ಲಿ ಎಲ್ಲರ ಮನೆಯಲ್ಲೂ ನೆರಳಿರ್ತಾ ಇತ್ತು ಸೊ ಆ ಸೈಡ್ಗಳಲ್ಲಿ ಮನೆಗಳು ಮಾಡ್ಕೊಂಡಿರೋದು ನಾವು ಟೀಮ್ಗಳು ಅಪ್ಪ ಅಮ್ಮ ಆಟ ಅಪ್ಪ ಅಮ್ಮ ಆಟ ಒಂದೊಂದು ಫ್ಯಾಮಿಲಿ ಒಂದೊಂದು ಟೀಮ್ ಸೊ ರಿಯಲ್ ಅಡುಗೆ ಮಾಡ್ತಾ ಇದ್ವಿ ಇಟ್ಗೆ ಎಲ್ಲ ಇಟ್ಬಿಟ್ಟು ಮರದ ಕೊಂಬೆ ಎಲ್ಲ ನೀಟಾಗಿ ಇಟ್ಟು ಬೆಂಕಿ ಇಟ್ಟು ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಡಿಮ್ಯಾಂಡ್ ಮಾಡೋರು ಸಕ್ಕರೆ ತಗೊಂಡು ಬಾಕಿ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಇರ್ತಿರ್ಲಿಲ್ವಲ್ಲ ಬೇರೆ ಮನೆಯಲ್ಲೆಲ್ಲ ಅಮ್ಮಂದಿರೋರು ಅವ್ರ ಮನೇಲೇನು ಸಿಗ್ತಿರ್ಲಿಲ್ಲ ಸೊ ನಮ್ಮ ಅಕ್ಕ ನಮ್ಮ ಮನೆಯಿಂದ ಅಕ್ಕಿ ಬೇಳೆ ಸಕ್ಕರೆ ಯಾವಾಗ ನೋಡು ಪೊಂಗಲ್ ಮಾಡೋದು ಇಲ್ಲ ಪಾಯಸ ಮಾಡೋದು ಈ ತರ ಏನು ಸರಿಯಾಗಿ ಬರ್ತಿರ್ಲಿಲ್ಲ ಬಟ್ ಇಂಗ್ರೆಡಿಯೆಂಟ್ಸ್ ಏನು ನೀರು ಹಾಕಿ ಸಕ್ಕರೆ ಹಾಕಿ ಒಂಚೂರು ಅಕ್ಕಿ ಹಾಕಿದ್ರೆ ಪಾಯಸ ಆಗುತ್ತೆ ಅಂತ ನೀರು ಹಾಕಿ ಅಕ್ಕಿ ಹಾಕಿ ಬೇಳೆ ಹಾಕಿದ್ರೆ ಪೊಂಗಲ್ ಇಷ್ಟೇ ಇರಲ್ಲ ಗೊತ್ತಿರೋದು ಸೊ ನಾವೇನು ಮಾಡ್ತಿದ್ವಿ ಅಯ್ಯೋ ಈ ಕೆಳಗಡೆ ಡಬ್ಬಗಳಲ್ಲಿ ಇದ್ರೆ ಅಮ್ಮಂಗೆ ಗೊತ್ತಾಗ್ಬಿಡುತ್ತೆ ಏನು ಮಾಡಿದ್ರಿ ಅಂತ ಕೇಳ್ತಾರೆ ಅಂದ್ಬಿಟ್ಟು ಮೇಲೆ ಸ್ಟಾಕ್ ಇಟ್ಟಿರೋದು ನಮ್ಮಮ್ಮ ಡಬ್ಬಗಳು ಅವಾಗೆಲ್ಲ 10-15 ಕೆಜಿನಲ್ಲಿ ಯಾವಾಗಲೂ ಸ್ಟಾಕ್ ಇರುತ್ತೆ ಸಾಮಾನು ಸೊ ಅದರಲ್ಲಿ ಯಾರೋ ಹುಡುಗನ ಕರೆದು ಸ್ಟೂಲ್ ಹಾಕಿ ಅವರನ್ನು ಹತ್ತಿಸಿ ಅದರಲ್ಲಿ ಒಂದೊಂದು ಮುಷ್ಟಿ ತೆಗೆದು ಅದರಲ್ಲಿ ಅಡುಗೆಗಳು ಮಾಡ್ಕೊಂಡು ನಮ್ಮಮ್ಮ ನನ್ನ ಪಕ್ಕನೇ ಕೂತಿದ್ದಾರೆ ಕೇಳಿಸ್ಕೊತಿರ್ತಾರೆ ಇದೆಲ್ಲ ಮಾಡೋದು ಅಫ್ಕೋರ್ಸ್ ಇದೆಲ್ಲ ಮಾಡಿದೀವಿ ಇದನ್ನ ಕಳ್ತನ ಅಂತ ಹೇಳಕಾಗಲ್ಲ ಪಾರ್ಟ್ ಆಫ್ ಒಂದು ಚೈಲ್ಡ್ಹುಡ್ ಒಂದು ಎಂಜಾಯ್ಮೆಂಟ್ ಹುಡುಗರು ಐಡಿಯಾ ಕೊಡೋರು ನಿಮ್ಮನ್ಗಳಾದ್ರೆ ಅಮ್ಮ ಇಲ್ಲ ಕಣೆ ಗೊತ್ತಾಗಲ್ಲ ನಮ್ಮನೆ ನಮ್ಮಮ್ಮ ಕೊಡೋಲ್ಲ ಕಣೆ ಅಂತ ಅಂದ್ಕೊಂಡು ಸೊ ವಿ ವುಡ್ ಸೇ ಓಕೆ ಫೈನ್ ಅಂತ ಅಂದ್ಬಿಟ್ಟು ಹಂಗೆ ತಂದು ಅದೊಂದಷ್ಟು ಆಟ ಆಡ್ತಾ ಇದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಟಿಲ್ ಅರೌಂಡ್ ಹೈಸ್ಕೂಲ್ 8ನೇ ಕ್ಲಾಸ್ವರೆಗೂ ಈ ಥರ ವಿವಿಧವಾದ ಆಟಗಳು ಆಚೆ ಕಡೆ ಔಟ್ಡೋರ್ ಗೇಮ್ಸು ಜಗಳಗಳು ತುಂಬ ಕಂಪ್ಲೇಂಟ್ ಬರೋದು ನಮ್ಮಮ್ಮಂಗೆ ಆಂಟಿ ಚಿತ್ರಾನ್ನ ಗೋಲಿ ಕಿತ್ಕೊಂಡ್ಬಿಟ್ಲು ಚಿತ್ರಾನ್ನ ಇದು ಮಾಡೋಳು ಅಂತ ನಮ್ಮಮ್ಮ ಅನ್ನೋದು ಯಾಕೆ ಹೋಗ್ತೀಯ ಆಟ ಆಡ್ತೀಯ ಬೇಡ ನೀನು ಸುಮ್ಮನೆ ಇದ್ಬಿಡು ಕೊಟ್ಬಿಡು ಅಂತ ನಾನು ಗೆದ್ದಿರೋದಮ್ಮ ನಾನು ಕೊಡೋದಿಲ್ಲ 5 ಪೈಸ ಕೊಡಲಿ ಬೇಕಾದ್ರೆ 5 ಗೋಲಿ ಕೊಡ್ತೀನಿ ಅಂತ ಹೇಳಿ ಆ ಥರ ಎಲ್ಲ ಮಾಡ್ತಿದ್ದೆ ನನ್ನ ಸಿಸ್ಟ್ರು ನನ್ನ ಗೋಲಿನಲ್ಲೆಲ್ಲ ಯಾವಾಗಲೂ ಹೋಗಿ ನಾನು ಆಡ್ತೀನಿ ಅಂತಂದ್ಬಿಟ್ಟು ಬಲ್ಕಲ್ಲಿ ಎಲ್ಲವನ್ನು ಶಿ ವುಡ್ ಲೂಸ್ ಎವ್ರಿಥಿಂಗ್ ಸೊ ಹಾಗಾಗಿ ಆವಾಗ ಒಂದಷ್ಟು ಜಗಳ ಆಗೋದು ಮನೆಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಸುಮಾರು ಮಲಯಾಳಿ ಫ್ಯಾಮಿಲೀಸ್ ಅದೇನೋ ಆವಾಗಿಂದ ಆ ಥರದ್ದೊಂದು ಪಕ್ಕದಲ್ಲೇ ಇದ್ದು ಹಿಂದೆ ಇದ್ದು ಮಲಯಾಳಿ ಅನ್ನೋದು ನಮ್ಗೆ ಆವಾಗಲಿಂದ ಚೈಲ್ಡ್ಹುಡ್ಡಿಂದ ಒಂದು ಇನ್ಫ್ಲೂಯೆನ್ಸ್ ಇತ್ತು ಅಂತ ಕಾಣುತ್ತೆ ನಮ್ಮ ಎದುರುಗಡೆ ಮನೆ ಹಿಂದೆ ಮನೆ ಈ ಸೈಡ್ ಲೆಫ್ಟ್ ಸೈಡ್ ಮನೆ ಅವರು ಗೌರಿ ಆಂಟಿ ಮೆನನ್ ಅಂಕಲ್ ಅಂತಿದ್ರು ಅವ್ರ ಮಕ್ಕಳು ರೇಖಾ ಇಂಡ ಬಾಲರವಿ ಅಂತಿದ್ರು ಸೊ ಅವ್ರಿಗೆ ನಮ್ಮ ಥರ ಈ ಶ್ರಾವಣದಲ್ಲಿ ಬರೋ ಹಬ್ಬಗಳಾಗಲಿ ದೀಪಾವಳಿ ಆಗಲಿ ಗಣೇಶ ಚತುರ್ಥಿ ಆಗಲಿ ಅದೆಲ್ಲ ಅಷ್ಟು ಗ್ರ್ಯಾಂಡ್ ಇಲ್ಲ ಸೊ ನಾನು ಓಡೋಗಿ ಅವ್ರ ಜೊತೆ ಶೇರ್ ಮಾಡೋದು ಎಲ್ಲ ತುಂಬ ಮಾಡುವ ಪಟಾಕಿ ಹಬ್ಬ ಬಂದರೆ ನಮ್ಮಮ್ಮ 3 ದಿವಸಕ್ಕೆ ಪಟಾಕಿ ತಂದು ಶೇರ್ ಮಾಡಿಬಿಟ್ಟಿರೋದು ನನಗೆ ನಮ್ಮ ಅಕ್ಕಂಗೆ ಫಸ್ಟ್ ಡೇಗಿದ್ದು ಸೆಕೆಂಡ್ ಡೇಗಿದ್ದು ಥರ್ಡ್ ಡೇಗಿದ್ದು ಅಂತ ನನಗೆ ಪಟಾಕಿ ಹೊಡಿಬೇಕು ಅಂತ ಆಸೆ ಭಯ ಸೊ ನಾನೇನು ಮಾಡುವೆ ಎಲ್ಲವನ್ನು ತೊಗೊಂಡೋಗಿ ಪಕ್ಕದ ಮನೆ ರೇಖಾಕಂಗೆ ಕೊಟ್ಬಿಟ್ಟು ನೀನು ಹೊಡಿ ಅಂತ ಅವಳತ್ತ ಹೊಡಿಸ್ತಿದ್ದೆ ನಮ್ಮ ಅಕ್ಕನ ತುಂಬ ಸಿಟ್ಟು ಬರೋದು ನಾನೇ ಇದನ್ನು ಹೊಡಿಯೋಕ್ಕೆ ಅವಳು ತುಂಬ ಧೈರ್ಯ ನಮ್ಮ ಅಕ್ಕಂಗೆ ನಾನೇ ಹೊಡಿತೀನಿ ಅಂತ ನಮ್ಮಮ್ಮ ಅವಳಿಗೆ ಏನು ಬೇಕೋ ಅವಳು ಪಟಾಕಿ ಅವಳು ಮಾಡಲಿ ನಿನ್ನ ಪಟಾಕಿ ನೀನೇನು ಬೇಕೋ ಮಾಡು ಅಂತ ಸೊ ಈ ಥರ ಪುಟ್ಟ ಪುಟ್ಟ ವಿಷಯಗಳಿಗೆ ಅಂದರೆ ಅದು ಇವಾಗಲೂ ನಮಗೆ ತುಂಬ ನೆನಪಿದೆ ಆವಾಗ ಈಗ ಅವರು ರೇಖಾವರು ಎಲ್ಲೋ ರೆಡ್ ಕ್ರಾಸ್ ಇದಕ್ಕೆ ಸೇರಿಕೊಂಡು ತುಂಬ ದೊಡ್ಡ ಸೇವೆ ಮಾಡ್ತಾ ಇದ್ದಾರಂತೆ ಆಗ ಅವರನ್ನು ನಾನು ಮೀಟ್ ಮಾಡೋಕ್ಕಾಗಿಲ್ಲ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಂಗೆ ಅವ್ರ ಜೊತೆನೂ ಈ ಕಡೆ ಇನ್ನೊಬ್ಬರು ಮುನ್ರಾಜ್ ಅಂತ ಅವ್ರ ಫ್ಯಾಮಿಲಿ ಇತ್ತು ಸುಮಾರು ಎಲ್ಲ ಜಮೀಲ್ ಅಂತ ಒಬ್ಬ ಇದ್ದ ಕಲ್ಪನಾ ಜಯಂತಿ ಅಂಬಿಕಾ ಅನಿತಾ ಈ ಥರ ತುಂಬ ಚೈಲ್ಡ್ಹುಡ್ಡಲ್ಲಿ ತುಂಬ ಇದು ನನ್ನ ರೋಡಲ್ಲಿದ್ದವರು ಅದು ಬಿಟ್ಟು ನನ್ನ ಸ್ಕೂಲ್ ಮೇಟ್ಸ್ ಸುಮಾರು ಜನ ಅದು ಇವತ್ತಿಗೂ ನಾವು ಟಚ್ಚಲ್ಲಿದ್ದೀವಿ ಈ ಸೋಷಿಯಲ್ ಮೀಡಿಯಾ ಅದು ತುಂಬ ಒಂದು ದೊಡ್ಡ ಅಡ್ವಾಂಟೇಜ್ ಅಂತಂದರೆ ನಮ್ಮ ಹಳೆಯ ಸ್ನೇಹಿತರನ್ನೆಲ್ಲ ಮತ್ತೆ ಹೊಟ್ಟೆ ಒಟ್ಟುಗೂಡಿಸುತ್ತೆ ಸೊ ಸ್ಕೂಲಲ್ಲಿ ಓದೋರ್ದು ನಮ್ಮದೊಂದು ಸ್ಕೂಲ್ ಮೇಟ್ಸ್ ಅಂತಲೇ ಒಂದು ಗ್ರೂಪ್ ಇದೆ ಸೊ ಭೇಟಿ ಆಗ್ತೀವಿ ಭಾರತಿ ಸುಬ್ಬಲಕ್ಷ್ಮಿ ರಘುರಾಮ್ ಜಗದೀಶ್ ರಾಘವೇಂದ್ರ ಕೆಲವರು ಮೈಸೂರಲ್ಲಿ ಇರ್ತಾರೆ ಕೆಲವರು ಬೆಂಗಳೂರಲ್ಲಿದ್ದಾರೆ ಕೆಲವರು ನಮ್ಮ ಕೆಂಗೇರಿನಲ್ಲೇ ಇದ್ದಾರೆ ಸೊ ನಾವೆಲ್ಲ ಒಟ್ಟಿಗೆ ವಿ ಮೀಟಪ್ ಗೆಟ್ ಟುಗೆದರ್ ಮಾಡ್ತೀವಿ ಎಲ್ಲರೂ ಅಚೀವರ್ಸು ಒಳ್ಳೆ ಒಳ್ಳೆ ಕೆಲಸದಲ್ಲಿದ್ದಾರೆ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ ಲೈಫಲ್ಲಿ ಗಾಡ್ಸ್ ಗ್ರೇಸ್ ಸೊ ಇವರಿಷ್ಟರ ಮಧ್ಯೆ ಬಹುಶಃ ಸಿನಿಮಾ ರಂಗದಲ್ಲೋ ಸೀರಿಯಲ್ ರಂಗದಲ್ಲೋ ನಾನು ಒಬ್ಬಳೇ ಇರೋದು ಸೊ ಎಲ್ಲರಿಗೂ ಅದರದ್ದು ಒಂದು ಖುಷಿ ಇದೆ ಎಲ್ಲರೂ ನಾವು ಊಟಕ್ಕೆಲ್ಲ ಸಿಕ್ಕಿದಾಗ ಅದನ್ನು ಮೆಲ್ಕ್ ಹಾಕ್ತೀವಿ ಸೊ ತುಂಬ ಖುಷಿಯಾಗುತ್ತೆ ಇದೆಲ್ಲ ನಮಗೆ ನೆನಪು ಮಾಡ್ಕೊಳ್ಳೋವಾಗ ಚಿಕ್ಕ ವಯಸ್ಸಿಂದು ಅದೆಲ್ಲ ಇನ್ನು
ನಾನು ಹೈಸ್ಕೂಲ್ ಬಂದ ಮೇಲೆ ಬೇರೆ ತರ ಲೈಫ್ ಆಗಿ